ಜೆಎಸ್ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವು ತಾಯಿಲೂರು. ಸುದ್ದಿ ಹಾವಣಿ. ಮುಳಬಾಗಿಲು ತಾಲೂಕಿನ ಹಾವಣಿ ಹೋಬಳಿ ವ್ಯಾಪ್ತಿಯ ಕಾಶೀಪುರ ಗ್ರಾಮದಲ್ಲಿ ಶ್ರೀ ಮಾರಮ್ಮ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಸಂಪ್ರೋಷಣಾ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮುಖಂಡರು, ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಗಳು ಸಾಂಬಯ್ಯನವರು ಭಾಗವಹಿಸಿದ್ದರು. ದೇವಾಲಯಕ್ಕೆ ಭೇಟಿ ನೀಡಿದ ಸಾಂಬಯ್ಯನವರು ತಾಯಿ ಮಾರಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸಿ ತಾಯಿಯ ಆಶೀರ್ವಾದಕ್ಕೆ ಭಾಜನರಾದರು. ನಂತರ ದೇವಾಲಯಕ್ಕೆ ಭೇಟಿ ನೀಡಿದ್ದ ಮಹಿಳೆಯರಿಗೆ ಅರಿಶಿಣ, ಕುಂಕುಮ, ಸೀರೆಗಳನ್ನು ನೀಡುವುದರ ಮೂಲಕ ವರಮಹಾಲಕ್ಷ್ಮಿಯ ಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದರು. ನಂತರ ಮಾತನಾಡಿದ ಸಾಂಬಯ್ಯನವರು ತನ್ನ ರಾಜಕೀಯ ಜೀವನವು ಕಾಂಗ್ರೆಸ್ ಪಕ್ಷದಿಂದ ಆರಂಭವಾಗಿದ್ದು ತನ್ನ ಕೊನೆಯ ಉಸಿರ ಇರುವವರೆಗೂ ಕಾಂಗ್ರೆಸ್ಸಿಗನಾಗಿಯೇ ಉಳಿಯುವುದಾಗಿ ಮತ್ತು ತಾಲೂಕಿನ ಜನರ ಸೇವೆಗೆ ಸಿದ್ಧರಾಗಿದ್ದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ನಿಲುವಿಗೆ ತಾವು ಮತ್ತು ತಮ್ಮ ಕಾರ್ಯಕರ್ತರು ಬದ್ಧರಾಗಿದ್ದು ಮುಳಬಾಗಿಲು ತಾಲೂಕಿನ ಇಲ್ಲಿ ತಮ್ಮ ಸೇವೆಯನ್ನು ಸದಾ ಮುಂದುವರಿಸುವುದಾಗಿ ತಿಳಿಸಿದರು. ನಾಲ್ಕು ಎಂಟು 2022 ಗುರುವಾರ ಕಾಶೀಪುರ ಗ್ರಾಮದ ಮೂಲ ಗ್ರಾಮ ದೇವತೆಯಾದ ಶ್ರೀ ಮಾರಮ್ಮ ದೇವಿ ಅಮ್ಮನವರ ನೂತನವಾಗಿ ನಿರ್ಮಿಸಿರುವ ದೇವಸ್ಥಾನದ ಸಂಪ್ರೋಷಣಾ ಕಾರ್ಯಕ್ರಮ ಮತ್ತು ನೂತನ ಶಿಲಾಬಿಂಬ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಶೀಪುರ ಗ್ರಾಮಸ್ಥರ ಸಮ್ಮುಖದಲ್ಲಿ, ಭಕ್ತಾದಿಗಳ ಸಮ್ಮುಖದಲ್ಲಿ, ಹಲವಾರು ಹಿರಿಯರ ಮುಖಂಡರ ಸಮ್ಮುಖದಲ್ಲಿ ಬಹಳ ಅದ್ಧೂರಿಯಾಗಿ, ಸರಳವಾಗಿ, ಸಜ್ಜನಿಕೆಯಿಂದ ಆಚರಿಸಲಾಯಿತು. ಈಗ ನಮ್ಮ ಇದೇ ಮುಳಬಾಗಿಲು ತಾಲೂಕಿನ ಅಗ್ರಂ ಗ್ರಾಮದ ವಾಸಿಯಾಗಿರ್ತಕ್ಕಂಥ ನಮ್ಮ ಸಾಂಬಯ್ಯನವರು, ಸದ್ದಾಮಣ್ಣವರು, ಹಾಲಿ ಸರ್ಜಾಪುರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಬೆಂಗಳೂರು ನಗರದ ಕಾಂಗ್ರೆಸ್ಸಿನ ಮಹಾನ್ ವ್ಯಕ್ತಿಗಳು ಆಗಿರತಕ್ಕಂಥ ನಮ್ಮ ಸದ್ದಾಮಣ್ಣವರು ಆಗಮಿಸಿ ಹೆಣ್ಣು ಮಕ್ಕಳಿಗೆ ಅರ್ಶಿನ ಕುಂಕುಮ ಸಮೇತವಾಗಿ ನೀಡಿ ದೇವಸ್ಥಾನಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿ ಮತ್ತು ಈ ದೇವಸ್ಥಾನಕ್ಕೆ ಮುಂದಗಡೆ 48 ದಿವಸಕ್ಕೆ ಊರಬ್ಬ ಆಗುತ್ತೆ, ಆ ಹಬ್ಬದೊಳಗಡೆ ಇಲ್ಲಿ ಸೀಟುಗಳಾಕಿ ನೆನೆಯದಿರ ಇದೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆಲ್ಲ ತುಂಬ ಸಂತೋಷ ಆಗ್ತಾ ಇದೆ. ಅವರು ತುಂಬ ಸರಳ ಸಜ್ಜನಿಕೆಯಿಂದ, ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು.
ಅವರಿಗೆ ನಮ್ಮ ಕಾಶೀಪುರ ಗ್ರಾಮಸ್ಥರ ಪರವಾಗಿ, ಭಕ್ತಾದಿಗಳ ಪರವಾಗಿ, ಎಲ್ಲರ ಪರವಾಗಿ ಅವ್ರಿಗೆ ನಾನು ತುಂಬ ಹೃದಯದ ಒಂದು ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಕಾಶೀಪುರದ ನಾಗರಿಕರೇ, ಇಲ್ಲಿ ಈ ದಿನ ಹಬ್ಬದ ವಾತಾವರಣ ಇತ್ತು 3 ದಿನದಿಂದ. ಕಾರಣ ಕೇವಲ ಊರವರ ಸಹಕಾರ ಮತ್ತು ಬೇರೆ ದಾನಿಗಳ ಸಹಕಾರದಿಂದ ಗ್ರಾಮದ ಮೂಲ ದೇವತೆಯಾಗಿರ್ತಕ್ಕಂಥ ಮಾರಿಯಮ್ಮನವರ ಆ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಆ ದೇವಿಯ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪೋಷಣೆ ಮಾಡೋದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಅದೃಷ್ಟ ಕೋಲಾರದಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಒಳ್ಳೊಳ್ಳೆ ನಾಯಕರು ಈ ಕಡೆ ಮೂಡೋಣ ದಿಕ್ಕು ಆ ದೇವರು ಅವರಿಗೆ ಆಶೀರ್ವಾದ ಮಾಡಿ ಅವ್ರಿಗೇನಾದರೂ ಬಿ ಫಾರಂ ಸಿಕ್ಕಿದ್ರೆ ನಿಜವಾಗ್ಲೂ ಕೂಡ ನಮ್ಮ ನಿಮ್ಮ ಎಲ್ಲರ ಅದೃಷ್ಟ. ಯಾಕೆಂದರೆ ಎಲ್ಲ ಬರೋದು ಸೇವ್ ಮಾಡ್ತಾರೆ ಹೊರತು ಸೇವೆ ಮಾಡಲ್ಲ. ಕೆಲವರು ಮಾತ್ರ ಫಸ್ಟು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಾರೆ, ಅವರ ಕಷ್ಟ ಸುಖಗಳನ್ನು ನೋಡ್ತಾರೆ, ಗ್ರಹಿಸ್ತಾರೆ. ಅದರಲ್ಲಿಯೂ ಕೂಡ ನಮ್ಮ ಸದ್ದಾಮಣ್ಣವರು ಯಂಗ್ ಅಂಡ್ ಎನರ್ಜೆಟಿಕ್ ಡೈನಾಮಿಕ್ ಇರೋ, ಯಾಕೆಂದರೆ ನಮಗೆ ಸಂಬಂಧಿಕರು ಆವತ್ತಿಂದ ನೋಡಿದ್ದೀವಿ, ಲೀಡರ್ ಆಲ್ಸೋ. ಈಗಿರೋವಾಗ ದೇವರೇನಾದರೂ ನಮ್ಮ ಗ್ರಾಮ ದೇವತೆ ಮಾರಿಯಮ್ಮನವರ ಆಶೀರ್ವಾದದಿಂದ ನಮ್ಮ ತಾಲೂಕಿನಲ್ಲಿ ಇವ್ರಿಗೇನಾದರೂ ಬಿ ಫಾರಂ ಸಿಕ್ಕಿದರೆ ತುಂಬ ಯಶಸ್ವಿಯಾಗಿ ಅವರು ಜೈ ಗಳಿಸ್ತಾರೆ ಅನ್ನೋದು ಕೂಡ ನಮಗೆ 100% ಸತ್ಯ ಆಗಿದೆ. ಅದಕ್ಕೆ ಅವ್ರಿಗೆ ಆ ದೇವಿಯ ಆಶೀರ್ವಾದ ಇರಲಿ. ಸದಾಕಾಲ ನೊಂದ ಜೀವಕ್ಕೆ, ನೊಂದ ಜನಗಳಿಗೆ ಸಹಕಾರ ಮಾಡುವಂಥ ಬುದ್ಧಿ ಇನ್ನೂ ಹೆಚ್ಚು ಬೆಳೀಲಿ ಅಂತ ಆಶಿಸ್ತಾ ನಮ್ಮ ಗ್ರಾಮಕ್ಕೆ ಮೊಟ್ಟ ಮೊದಲ ಬಾರಿಗೆ ಆಗಮಿಸಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಸುಸ್ವಾಗತ. ಇವತ್ತು ಕಾಶೀಪುರ ಗ್ರಾಮದಲ್ಲಿ ಏನು ಮಾರಮ್ಮನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಇವತ್ತು ನನ್ನನ್ನು ಆಹ್ವಾನ ನೀಡಿದ್ದಕ್ಕೆ ಮೊದಲಿಗೆ ಈ ಕಾಶೀಪುರದ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ಇಲ್ಲಿ ಏನು ಕುಲದೇವತೆ ಮಾರಮ್ಮ, ಈ ಊರಿನ ಗ್ರಾಮ ದೇವತೆಯಾದಂಥ ಮಾರಿಯಮ್ಮನಿಗೆ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇವತ್ತು ಹೊಸ ವಿಗ್ರಹವನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನನ್ನ ಆಹ್ವಾನ ನೀಡಿದ್ದಕ್ಕೆ ಮೊದಲಿಗೆ ಈ ಗ್ರಾಮಸ್ಥರಿಗೆ ವಂದನೆಗಳು ಮತ್ತೊಮ್ಮೆ ತಿಳಿಸ್ತಾ, ಏನಿವತ್ತು ಕಾಶೀಪುರ ಗ್ರಾಮದಲ್ಲಿ ಏನು ಹಬ್ಬದ ವಾತಾವರಣ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಮೊದಲಿಗೆ ನಾನು ಏನು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಈ ಗ್ರಾಮಸ್ಥರಿಗೂ ಹಾಗೂ ಮುಳಬಾಗಿಲಿನ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಏನು ಇವತ್ತು ಈ ಗ್ರಾಮದಲ್ಲಿ ಮಾರಮ್ಮ ದೇವರು ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಇಲ್ಲಿ ಅವಮಾನ ಕೊಟ್ಟು ನನಗೆ ಭಾಳ ಸ್ವಾಗತವನ್ನು ಅದ್ಧೂರಿಯಾಗಿ ಸ್ವಾಗತ ಕೋರತಕ್ಕಂಥ ನಮ್ಮ ಮಹಿಳೆಯರಿಗೆ ಮೊದಲಿಗೆ ಧನ್ಯವಾದ ತಿಳಿಸ್ತೇನೆ. ಇದೇ ಥರ ಮುಂದಿನ ದಿನ ನಾನೇನಾದರೂ ಕಾಂಗ್ರೆಸ್ ಪಾರ್ಟಿನಲ್ಲಿ ನನಗೆ ಏನು ಅಭ್ಯರ್ಥಿ ಆದರೆ ಇವರೆಲ್ಲರೂ ಸಹಕಾರ ಹೀಗೆ ಇರ್ತದೆ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೆಲ್ಲ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಈ ಕಾಶೀಪುರದ ಗ್ರಾಮಸ್ಥರಿಗೆ ನಾನು ಒಂದಿಷ್ಟ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ. ಇವತ್ತೇನು ಈ ದೇವಸ್ಥಾನದ ಮುಂಭಾಗ ಛಾವಣಿ ಹಾಕ್ಕೊಡೋದಕ್ಕೆ ಹೇಳ್ಕೊಂಡು ಹೇಳಿದ್ದಾರೆ, ಅದನ್ನು ಮುಂದಿನ ದಿನ ನಾನು ಛಾವಣಿನ ಹಾಕ್ಕೊಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಆಶ್ವಾಸನೆ ನೀಡ್ತಾ ಇದ್ದೇನೆ. ಏನೋ ಒಂದು ಸೇವೆ ಮಾಡಬೇಕು ಅಂದ್ಕೊಂಡು ಬಂದಿದ್ದೀವಿ, ಆ ಸೇವೆ ಮನೋಭಾವನೆ ಯಾವತ್ತೂ ನಾವು ಯಾವ ಏನು ಸಂಪಾದನೆ ಮಾಡಿದ್ರು ಯಾವುದು ಶಾಶ್ವತ ಇಲ್ಲ, ಎಲ್ಲನೂ ನಾವು ಇಲ್ಲೇ ಬಿಟ್ಟೋಗ್ಬೇಕು. ಏನಾರ ನಾವು ಒಳ್ಳೆಯ ಒಂದು ಕೆಲಸ ಮಾಡಿದ್ರೆ ಅದು ಶಾಶ್ವತವಾಗಿರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ಧರ್ಮದ ಹಾದಿನಲ್ಲಿ ನಾವು ನಡೀತಾ ಇದ್ದೀವಿ. ಆ ಧರ್ಮ ಮಾರ್ಗದಲ್ಲಿ ನಾವು ನಡೆಯೋದಕ್ಕೆ ಆಲ್ರೆಡಿ ನಾವು ಧರ್ಮ ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗಬಾರ್ದು, ಅಧರ್ಮನ ನೋಡಬಾರ್ದು ಅಂತ ಏನು ಹೇಳಿದ್ದಾರೆ ಶ್ರೀಕೃಷ್ಣ ಭಗವಂತನು ಮಹಾಭಾರತದಲ್ಲಿ, ಧರ್ಮೋ ರಕ್ಷೋ ರಕ್ಷಿತ ಅಂತ. ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಕಾಲಾಯೇ ತಸ್ಮೈ ನಮಃ ಅಂತ ಹೇಳಿದ್ದಾರೆ. ಕಾಲಕ್ಕೆ ಮುಂದೆ ಎಲ್ಲರೂ ಜೀರೋನೇ, ಕಾಲದ ಮುಂದೆ ಎಲ್ಲರೂ, ಯಾರು ದೊಡ್ಡವರು ಅಲ್ಲ, ಯಾರು ಚಿಕ್ಕವರಲ್ಲ, ಕಾಲನೇ ಎಲ್ಲ ನಿರ್ಣಯ ಮಾಡ್ತದೆ. ಏನೋ ಒಂದು ಒಳ್ಳೆ ಕಾರ್ಯ ಮಾಡಬೇಕಂದ್ಕೊಂಡು ಒಂದು ಉದ್ದೇಶದಿಂದ ನಾವು ಬಂದಿದ್ದೀವಿ.
ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀವಿ ಅಂತ ಈ ಜನಗಳಿಗೆ ಮನಸ್ಕೋಗ್ಬೇಕು. ಆ ಕೆಲಸ ಮುಂದಿನ ದಿನ ಮಾಡಿ ತೋರಿಸ್ತೀವಿ. ಒಂದು ನಮಗೇನಾರ ಮುಂದಿನ ದಿನ ಅವಕಾಶ ಸಿಕ್ಕಿದೆ ಆದರೆ ನಮ್ಮದೇ ಆದಂಥ ಒಂದು ಒಳ್ಳೆ ಸೇವಾ ಮನೋಭಾವನೆ ಮಾಡಿ ಇಲ್ಲಿ ನಮ್ಮದೇ ಒಂದು ಹೆಸರಿರಬೇಕು. ಏನು ಇವತ್ತು ಕೊತ್ತೂರು ಮಂಜಣ್ಣವ್ರು ಏನು ಹೆಸರು ಇಲ್ಲಿ ಗಳಿಸಿದ್ದಾರೆ ಶಾಸಕರಾಗಿ, ಮತ್ತೆ ಇವಾಗ ಶಾಸಕರು ಇಲ್ದಿದ್ರೂ ಏನಿವತ್ತು ಅವರು ಸೇವಾ ಮನೋಭಾವನೆ ಮಾಡ್ತಾಯಿದ್ದಾರೆ, ಅದೇ ರೀತಿ ನಾವು ಮಾಡಬೇಕು, ಒಂದು ಹೆಸರು ಮಾಡಬೇಕು ಅಂತ ನಾವು ಬಂದಿದ್ದೀರಿ. ನಮ್ಮ ಪಾರ್ಟಿನಲ್ಲಿ ಏನು ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾರಿಗೆ ಸಿಕ್ಕಿದ್ರು ನಾವು ಸಂತೋಷವಾಗಿ ಮಾಡ್ತೀವಿ, ಅವ್ರಿಗೂ ಸಪೋರ್ಟ್ ಮಾಡ್ತೀವಿ, ಇಲ್ಲ ನಮ್ಗೆ ಸಿಕ್ಕಿದ್ರು ಅವರು ಮಾಡ್ತಾರಂತ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಅದೇ ರೀತಿ ನಾವು ಯಾವತ್ತೂ ಸೇವೆ ಮಾಡಿಕೊಂಡೇ ಹೋಗ್ತಾ ಇರ್ತೀವಿ. ಈಗಾಗಲೇ ನಿಮಗೆ ಗೊತ್ತಿದೆ ಮೀಡಿಯಾ ಮಾಧ್ಯಮದವ್ರಿಗೆ ಏನು ಅಲ್ಲಿ 600,000 ಆಸನಗಳನ್ನು ಹಾಕಿದ್ರು, ಏನು ಅದಕ್ಕಿಂತ 2 ಪಟ್ಟು 600,000 ಏನು ಆಸನಗಳು ಹಾಕಿದ್ರು ಅದಕ್ಕಿಂತ 2 ಪಟ್ಟು ಜನಸಂಖ್ಯೆ ಜನಸಾಗರವಾಗಿ ಇವತ್ತು ಅಲ್ಲಿ ಬಂದು ನೆರೆದಿದ್ದಾರೆ. ಇದು ಇಡೀ ನಮ್ಮ ದೇಶನೇ ಅದನ್ನು ನೋಡಿದೆ. ಇಂಥ ಒಂದು ಕಾರ್ಯಕ್ರಮ ಇಡೀ ನಮ್ಮ ದೇಶದಲ್ಲೇ ಇದು ಮೊದಲೇ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರ ಒಂದು ಅಮೃತ ಮಹೋತ್ಸವ ಹುಟ್ಟುಹಬ್ಬದ ಒಂದು ಮಹೋತ್ಸವವನ್ನು ಇಡೀ ದೇಶದಲ್ಲೇ ಯಾವ್ರಿಗೂ ಈ ರೀತಿ ಗೌರವ ಸಿಕ್ಕಿಲ್ಲ. ಅಂಥ ಗೌರವ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವ್ರು ಸಿಕ್ಕಿದೆ. ಅದು ನಮ್ಮ ಪಾರ್ಟಿಗೆ ತುಂಬ ಖುಷಿ ಆಗ್ತದೆ. ಮುಂದಿನ ದಿನ ಇದೇ ನಮ್ಮ ಪಾರ್ಟಿ ಮುಂದಿನ ದಿನ ಅಧಿಕಾರ ಬರ್ತದೆ ಅಂತ ಇದೊಂದು ಸೂಚನೆ. ಹೌದು, ಸತ್ಯ ಅದು. ನಮ್ಮ ನಾಯಕರಾದಂಥ ಏನು ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ನಮ್ಮ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಆಶೀರ್ವಾದ ಇದೆ. ಪಾರ್ಟಿನಲ್ಲಿ ಎಲ್ರಿಗೂ ಆಶೀರ್ವಾದ ಅವರು ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ಅವರೊಂದು ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ಅವ್ರಿಗೆ ಎಲ್ಲರೂ ಬೆಂಬಲ ಕೊಡಬೇಕು. ಎಲ್ಲ ಯಾರು ನಾಯಕರಾಗಿರ್ತಾರೆ, ಅವ್ರು ಯಾರು ನಮ್ಮ ಪಾರ್ಟಿನ ಡೆವಲಪ್ ಮಾಡ್ತಾರೆ ಅನ್ನೋ ಇದೆ, ಅವ್ರಿಗೆ ಎಲ್ಲನೂ ತಿಳುವಳಿಕೆ ಇದೆ. ಅವರು ಅದನ್ನು ಗುರುತು ಮಾಡಿ ಅವ್ರಿಗೆ ಯಾರ್ಯಾರಿಗೆ ಏನೇನು ಸ್ಥಾನಮಾನ ಕೊಡಬೇಕು ಕೊಡ್ತಾರೆ ಮುಂದಿನ ದಿನ.